ದರ್ಶನ್ ಜೈಲಿನ ಕುರಿತಂತೆ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೆರೆಮನೆ ಸೇರಿ ಇವತ್ತಿಗೆ 44 ದಿನಗಳಲ್ಲಿ ದರ್ಶನ್ ರನ್ನ ಭೇಟಿಯಾಗಿದ್ದು ಯಾರ್ಯಾರು ಗೊತ್ತಾ? ಜೈಲಲ್ಲಿ ನಟ ದರ್ಶನ್ ಅವರಿಗೆ ಅವರ ಕುಟುಂಬಸ್ಥರು ಸ್ನೇಹಿತರು ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಇದುವರೆಗೂ 4 ಬಾರಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 3 ಬಾರಿ ದರ್ಶನ್ ರನ್ನ ತಮ್ಮ ದಿನಕರ್ ಭೇಟಿಯಾಗಿದ್ದಾರೆ. ಇನ್ನು ದರ್ಶನ್ ರನ್ನ ಭೇಟಿಯಾಗಿ ಮಾತುಕತೆಯನ್ನ ಪವಿತ್ರಾ ಗೌಡ ಸ್ನೇಹಿತೆ ಸಮತ ನಡೆಸಿದ್ದಾರೆ. ಆದರೆ ಆ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಎಂಟ್ರಿ ಮಾಡಿಸ್ಬೇಕಲ್ಲ, ಅಲ್ಲಿ ದರ್ಶನ್ ತಂಗಿ ಅಂತ ಹೇಳಿ ತಮ್ಮ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಸಂಬಂಧಿಕರ ಭೇಟಿಗೆ ಮಾತ್ರ ಅವಕಾಶವಿದ್ದಂತಹ ಕಾರಣ ದರ್ಶನ್ ತಂಗಿ ಅಂತ ಇವರು ಹೆಸರು ನಮೂದಿಸಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಕೇವಲ ಕುಟುಂಬಸ್ಥರನ್ನ ಮಾತ್ರವಲ್ಲ ಸ್ನೇಹಿತರನ್ನು ಕೂಡ ದರ್ಶನ್ ಈ 44 ದಿನಗಳಲ್ಲಿ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಅವ್ರನ್ನ ಜೈಲಿಗೆ ಹೋಗಿ ಯಾರ್ಯಾರು ನೋಡ್ಕೊಂಡ್ಬಂದಿದ್ದಾರೆ, ಧೈರ್ಯ ಹೇಳಿದ್ದಾರೆ, ಎಷ್ಟು ಸಲ ಹೋಗಿದ್ದಾರೆ ಅಂತ? ಖಂಡಿತವಾಗಿಯೂ ಸಭಾ, ಏನು ಈಗಾಗಲೇ ದರ್ಶನ್ ಜೈಲು ಸೇರಿ 44 ದಿನಗಳು ಕಳೆದಿರುವಂತಹದ್ದು, ಈ 44 ದಿನದಲ್ಲಿ ಈಗಾಗಲೇ ಸಾಕಷ್ಟು ಜನ ಅವ್ರನ್ನ ವಿಸಿಟ್ ಮಾಡಿ, ಅಂದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕುಟುಂಬಸ್ಥರು ಮಾತ್ರ ಅವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೈಲು ಅಧಿಕಾರಿಗಳು, ಅದರಲ್ಲಿ ಸಾಕಷ್ಟು ಜನ ನಟ ನಟಿಯರು ಕೂಡ ಹೋಗಿ ನಾನು ಅವರ ಸಂಬಂಧಿಯೇ ಎಂದು ಹೇಳಿ ಈಗಾಗಲೇ ಭೇಟಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಪವಿತ್ರ ಗೌಡ ಸ್ನೇಹಿತ ಸಮತ ಏನಿದ್ದಾಳೆ, ಈಕೆ ಕೂಡ ಸಾಕಷ್ಟು, ಅಂದರೆ ನಾನು ದರ್ಶನ್ ಅವರ ಸಹೋದರಿ ಆಗಬೇಕು, ಈ ಹಿನ್ನೆಲೆಯಲ್ಲಿ ನಾನು ಆತನನ್ನ ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನನ್ನ ಭೇಟಿ ಮಾಡಿ, ಅಂದರೆ ದರ್ಶನ್ ಅನ್ನ ಭೇಟಿ ಮಾಡಿ ಒಂದು ಧೈರ್ಯವನ್ನು ಹೇಳಿರುವಂತಹ, ಅದು ಈಗಾಗಲೇ PM ರಿಪೋರ್ಟ್ ಕೂಡ ತನ್ನ ಗಂಡನೆ ಮಾಡಿರುವಂತಹ ವಿಚಾರವನ್ನು ಕೂಡ ದರ್ಶನ್ಗೆ ತಿಳಿಸಿ ಅದಾದ ನಂತರ ಧೈರ್ಯವನ್ನು ತುಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಡೇಟ್ ವೈಸ್ ನೋಡೋದಾದರೆ ಜೂನ್ 24, ಜೂನ್ 21 ಮತ್ತು ಜುಲೈ 1, ಜುಲೈ 2, ಅಂದರೆ ಎಲ್ಲೊಂದು ಕಡೆ ಪ್ರತಿ ಸುಮಾರು ಈಗಾಗಲೇ 10-15 ದಿನಗಳ ಕಾಲ, ಅಂದರೆ ಅವರು ಜೈಲಲ್ಲಿ ಕಳೆದಂತಹ ಒಂದು 44 ದಿನಗಳು ಅವರು ಜೈಲಲ್ಲಿ ಕಳೆದ್ರೆ ಈ ಒಂದು 44 ದಿನದಲ್ಲಿ ಸುಮಾರು 20 ದಿನಗಳ ಕಾಲ ಒಬ್ಬರಲ್ಲ ಒಬ್ಬರು ಅವರನ್ನ ವಿಸಿಟ್ ಮಾಡಿ ಒಂದು ಧೈರ್ಯವನ್ನು ತುಂಬಿರುವಂತಹದ್ದು. ಪ್ರಕರಣ ಯಾವ ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ, ಯಾವೆಲ್ಲ ಒಂದು ಮೀಡಿಯಾದಲ್ಲಿ, ಅಂದರೆ ಮುಖ್ಯವಾಗಿ ಮಾಧ್ಯಮದಲ್ಲಿ ಯಾವೆಲ್ಲ ಮಾಹಿತಿಯ ಸಿಗ್ತಾ ಇದೆ, ಈ ಎಲ್ಲ ಅಪ್ಡೇಟನ್ನು ಸದ್ಯಕ್ಕೆ ದರ್ಶನ್ ಅವರಿಗೆ ಭೇಟಿ ಮಾಡಿದಂತಹ ಕುಟುಂಬಸ್ಥರು, ಅದು ಆಕೆ ಅಂದರೆ ದರ್ಶನ್ ಅವರ ಪತ್ನಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಅಥವಾ ಸಮತ ಆಗಿರ್ಬೋದು, ಅಥವಾ ಭೇಟಿಯಾದಂತಹ ಬೇರೆ ಬೇರೆ ನಟರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ನೀಡ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈ ಎಲ್ಲ ಧೈರ್ಯವನ್ನು ತುಂಬಿ ಈಗಾಗಲೇ ವಕೀಲರನ್ನು ಕೂಡ ನೇಮಕ ಮಾಡಿರುವುದಾಗಿ, ಮತ್ತು ಈಗಾಗಲೇ ಚಾರ್ಜ್ ಶೀಟ್ ಏನು ಆಗುತ್ತೆ, ಚಾರ್ಜ್ ಶೀಟ್ ಆಗಿದ ತಕ್ಷಣವೇ ಮತ್ತೆ ಬೇಲ್ಗೆ ಕೂಡ ಅಪ್ಲೈ ಮಾಡ್ತೀವಿ ಅನ್ನುವಂತಹ ಒಂದು ಧೈರ್ಯವನ್ನು ತುಂಬಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತಹದ್ದು. ಸಭಾ, ಚಂದ್ರು, 14 ಜನ ಬರೋಬ್ಬರಿ 44 ದಿನದಲ್ಲಿ ಭೇಟಿ ಮಾಡ್ತಾರೆ, ಅವ್ರನ್ನ ಮಾತಾಡ್ಸರ್ತಾರೆ, ಅವರ ಆರೋಗ್ಯ ವಿಚಾರಿಸ್ಕೊಂಡು ಬರ್ತಾರೆ. ಆದರೆ 44 ದಿನದಲ್ಲಿ ಇಷ್ಟು ಜನರಿಗೆ ಭೇಟಿಗೆ ಅವಕಾಶ ಇದೆಯಾ? ಖಂಡಿತ ಸಭಾ, ಏನು ಈಗಾಗಲೇ ಜೈಲಿಗೆ ಹೋದಂತಹ ಒಂದು ಕೈದಿಗಳು, ಅಂದರೆ ವಿಚಾರಣಾಧೀನ ಏನು ಒಂದು ವಿಚಾರಣಾ ಅಧೀನದಲ್ಲಿರ್ತಾರೆ ಅಥವಾ ನ್ಯಾಯಾಂಗ ಬಂಧನದಲ್ಲಿರ್ತಾರೆ, ಇಂಥವ್ರಿಗೆ ದಿನಕ್ಕೆ, ಅಂದರೆ ಈಗಾಗಲೇ ಏನು ನ್ಯಾಯಾಧೀಶರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅಥವಾ ಪಿಟಿಷನ್ ಹಾಕಿ ಅಲ್ಲಿಂದ ಒಂದು ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ, ಅಂದರೆ ವಕೀಲರ ಭೇಟಿಗಾಗಿ ಆಗಿರ್ಬೋದು ಅಥವಾ ಕುಟುಂಬಸ್ಥರ ಭೇಟಿಗಾಗಿರ್ಬೋದು ಅಥವಾ ಊಟದ ವಿಚಾರವಾಗಿ ಆಗಿರ್ಬೋದು, ಅಂದರೆ ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯದ ಒಂದು ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಆ ದಿನಕ್ಕೆ ಒಬ್ಬರಂತೆ ಕುಟುಂಬಸ್ಥರು ಆತನನ್ನು, ಅಂದರೆ ಅಥವಾ 2-3 ದಿನಕ್ಕೆ ಒಬ್ಬರಂತೆ ಒಬ್ಬ ಆರೋಪಿಯನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲೆಲ್ಲ ಒಂದು ಕಡೆ ಆ ರೀತಿಯಾದಂತಹ ಪರ್ಮಿಷನ್ ಇರೋದ್ರಿಂದಲೇ ಜೈಲು ಅಧಿಕಾರಿಗಳು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ. 44 ದಿನ ಆಯಿತು ದರ್ಶನ್ ಇವತ್ತಿಗೆ ಜೈಲಿಗೆ ಹೋಗಿ, ಆ 44 ದಿನದಲ್ಲಿ ಸುಮಾರು 14ಕ್ಕೂ ಹೆಚ್ಚು ಜನ ಅವರನ್ನ ಭೇಟಿ ಮಾಡಿದ್ದಾರೆ. ಕುಟುಂಬ ಸದಸ್ಯರು ಅಷ್ಟೇ ಅಲ್ಲ, ಸಿನಿಮಾದ ನಟ ನಟಿಯರು ಭೇಟಿ ಮಾಡಿದ್ದಾರೆ. ಪವಿತ್ರಾಗೌಡ ಆಪ್ತ ಗೆಳತಿ ಸಮತಾ ಅವರು ಕೂಡ ದರ್ಶನ್ ಅವರ ಸಹೋದರಿ ಅಂತ ಹೇಳಿ ಹೆಸರನ್ನು ಮೆನ್ಷನ್ ಮಾಡಿ ಅವ್ರನ್ನ ಭೇಟಿಯಾಗಿದ್ದಾರೆ. ಸೊ ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾರೆಲ್ಲ ಭೇಟಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೂನ್ 24ರಂದು ಮೊದಲಿಗೆ ವಿಜಯಲಕ್ಷ್ಮಿ ಅವರು ಅವ್ರನ್ನ ಭೇಟಿ ಮಾಡ್ತಾರೆ, ಇನ್ನು ನಟಿ ರಕ್ಷಿತಾ ಅವರು ಭೇಟಿ ಮಾಡ್ತಾರೆ, ದರ್ಶನ್ ತಾಯಿ ಮತ್ತು ಸಹೋದರ ದಿನಕರ್ ಕೂಡ ಭೇಟಿ ಮಾಡ್ತಾರೆ,
ಪವಿತ್ರಾ ಗೌಡ ಗೆಳತಿ ಸಮತಾ ಅವರು ಭೇಟಿ ಮಾಡ್ತಾರೆ. ಆದರೆ ಅವರು ಕೊಟ್ಟಿರೋ ಅಲ್ಲಿ ಮೆನ್ಷನ್ ಮಾಡಿರೋ ಹೆಸರು ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದರ್ಶನ್ ಅವರ ತಂಗಿ ಅಂತ ಹೇಳಿ ಆ ರಿಜಿಸ್ಟರಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಇನ್ನು ವಿಜಯಲಕ್ಷ್ಮಿ ಮತ್ತು ವಿನೀಶ್ ಮತ್ತೊಮ್ಮೆ ಭೇಟಿ ಮಾಡ್ತಾರೆ. ಜೈಲಿಗೆ ಹೋಗಿ ದರ್ಶನ್ ಅವರ ಆರೋಗ್ಯ ವಿಚಾರಿಸ್ತಾರೆ. ವಿನೀಶ್ನ ಕಂಡು ದರ್ಶನ್ ಮೊದಲ ಬಾರಿಗೆ ಭಾವುಕರಾಗ್ತಾರೆ. ಇನ್ನು ನಟ ಧನ್ವೀರ್ ಮತ್ತು ಚಂದ್ರಶೇಖರ್ ಭೇಟಿ ಆಗ್ತಾರೆ. ಅದೇ ರೀತಿಯಾಗಿ ನಾಗೇಶ್, ಸುನೀಲ್, ಶಿವಕುಮಾರ್ ಕೂಡ ಭೇಟಿ ಆಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.